ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿಗೆ ಟೋಂಕ ಕಟ್ಟಿ ನಿಂತಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರಿಗೆ ಮಸಿ ಬಳಿಯುತ್ತಿರುವ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯ ಗುತ್ತಿಗೆದಾರರು ಅವರು ಮಾಡಿದ್ದೇ ಕಾಮಗಾರಿ ಎಂಬುವಂತಾಗಿದೆ ಮುದ್ದೇನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು 8 ಲಕ್ಷ ಮೊತ್ತದ ಕಾಮಗಾರಿ ನಡೆದಿದ್ದು ತುಂಬಾ ಕಳಪೆ ಮಟ್ಟದಲ್ಲಿ ಕಾಮಗಾರಿ ನಡೆಸಿರುವುದು ಬೆಳಕಿಗೆ ಬಂದಿದೆ ಇದಕ್ಕಿಂತಲೂ ಅಚ್ಚರಿಯ ವಿಷಯ ಏನೆಂದರೆ ಅದೇ ಗ್ರಾಮ ಪಂಚಾಯತಿಯ ಸದಸ್ಯ ಪತಿ ಹಾಗೂ ಮಾಜಿ ಶಾಸಕರ ಪುತ್ರ ಎಂಬುದು ವಿಶೇಷ ಮುದ್ದೇನಹಳ್ಳಿ ಪಿಡಿಒ ತಿಪ್ಪಯ್ಯ ಅಧ್ಯಕ್ಷ ಮುನಿರಾಯಪ್ಪ ಕಣ್ಣುಮುಚ್ಚಿಕೊಂಡು ಸಹಿ ಮಾಡುವ ಮೂಲಕ 16 ಲಕ್ಷ ಅಕ್ರಮಕ್ಕೆ ಸಾಥ್ ನೀಡಿದರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಗುಸುಗುಸು ಶುರುವಾಗಿದೆ ಮುದ್ದೇನಹಳ್ಳಿಯಲ್ಲಿ ಜನಿಸಿ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ದಿವಾನರಾಗಿ ದಕ್ಷ ಆಡಳಿತಗಾರರಾಗಿ ಕನ್ನಂಬಡಿ ಕಟ್ಟೆಯ ನಿರ್ಮಾತೃವಾದ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮನೆ ಮುಂದೆಯ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿಗಳಲ್ಲಿ ನಡೆಸಿರುವ ಕರ್ಮ ಕಾರಣದಿಂದಾಗಿ ಕುಖ್ಯಾತಿಗೆ ಒಳಗಾಗುವ ಮೂಲಕ ಶಾಸಕ ಸುಧಾಕರ್ ಅವರ ಘನತೆಗೂ ಮಸಿ ಬಳಿಯುತ್ತಿದೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡಿ ಎನ್ನುವುದು ಈ ಯೋಜನೆಯ ಉದ್ದೇಶವಾದರೆ ಇಲ್ಲಿ ಆಗುತ್ತಿರುವುದೇ ಬೇರೆಯದಾಗಿದೆ ನರೇಗಾ ಕಾಮಗಾರಿಯಲ್ಲಿ ಯಂತ್ರಗಳ ಬಳಕೆ ನಿಷಿದ್ಧ ಆದರೆ ಇಲ್ಲಿ ಎಗ್ಗು ಸಿಗ್ಗಿಲ್ಲದೆ ಜೆಸಿಬಿ ಯಂತ್ರಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡಲಾಗಿದೆ ಹಣ ಮಾಡುವ ಅಡ್ಡದಾರಿಗೆ ಜಾಬ್ ಕಾರ್ಡ್ಗಳನ್ನು ರಕ್ಷಣಾ ತಂತ್ರವಾಗಿ ಬಳಸಿಕೊಂಡಿದ್ದಾರೆ ಬರೀ ಕಾಂಗ್ರೆಟ್ ಆಗ್ತಾ ಇರ್ತೀವಿ ಹೆಂಗಾಗಿದೆ ಗೊತ್ತಾ ಜಾಬ್ ಕಾರ್ಡ್ ಇದ್ರೆ ಮಾತ್ರ ಮಾಡ್ಬೇಕು ಜಾಬ್ ಕಾರ್ಡ್ ಇಲ್ದಿದ್ರಲ್ಲ ಇವಾಗ ನಿಮ್ದೆಲ್ಲ ಜಾಬ್ ಕಾರ್ಡ್ ಇಲ್ಲ ಜಾಬ್ ಕಾರ್ಡ್ ಇದೆ ಇದೇ ಪಂಚಾಯಿತಿ ವ್ಯಾಪ್ತಿಯ ಬಚ್ಚಹಳ್ಳಿ ಗ್ರಾಮದಲ್ಲಿ ಮಾಡಿರುವ ಕಳಪೆ ಕಾಮಗಾರಿಗೆ ಇಲ್ಲಿನ ರಸ್ತೆಯ ಸಾಕ್ಷಿಯಾಗಿದೆ ಇಲ್ಲಿನ ಸಿಸಿ ರಸ್ತೆಗೆ ಮಣ್ಣನ್ನಾಗಿದ್ದು ಮಟ್ಟ ಮಾಡಲಾಗಿದೆ ನಂತರ ನೆಪ ಮಾತ್ರಕ್ಕೆ ಅಲ್ಲಲ್ಲಿ ಜಲ್ಲಿ ಹಾಕಲಾಗಿದೆ ಆದರೆ ಇದಕ್ಕೆ ಎಷ್ಟು ಜಲ್ಲಿ ಬಳಸಬೇಕೆನ್ನುವುದು ಗುತ್ತಿಗೆದಾರನಿಗೆ ವಿವೇಚನೆಗೆ ಬಿಟ್ಟಂತೆ ಮಾಡಲಾಗಿದೆ ಅದು ಕೆಲವು ಅಡಚಣೆಗಳು ಇತ್ತಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದು ಕಾಂಪೌಂಡ್ ಯಾರೋ ಕಟ್ಟಕ್ಕೆ ಅಡ್ಡ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೆಂಬರು ಅವ್ರಿಗೆ ಮಾತಾಡ್ಕೊಂಡು ಹೇಳಿದ್ರು ಅದಕ್ಕೆ ಇವಾಗ ಆಗ್ತಾ ಇದೆ ಅಡಚಣೆ ಇಲ್ಲ ಆಗ್ತಾ ಇದೆ ಜೆ ಸಿ ಬಿ ಮಾಡಿಲ್ಲ ಖಂಡಿತ ಕೆಲಸ ಆಗಿದೆಯಲ್ಲ ಕೆಲಸ ಆಗಿದೆ ಟೋಟಲ್ ಅಂದರೆ 60% ಮಾನವ ದಿನಗಳು 40% ಮೆಟೀರಿಯಲ್ ರೋಡ್ ಹಾಕ್ಬೇಕು ಅದು ಅಡಚಣೆ ಇತ್ತಲ್ಲ ಅದಕ್ಕೋಸ್ಕರ ಅಮೌಂಟ್ ಆಗಿದೆಯಲ್ಲ ಆಗ್ತಾ ಇದಾರಲ್ಲ ಈಗ ಅಲ್ಲ ಸರ್ ಕೆಲಸ ಕೆಲಸ ಅಡಚಣೆಗೋಸ್ಕರ ಅಲ್ಲಿ ನಿಂತಿತ್ತು ಇನ್ನು ಮೆಟೀರಿಯಲ್ ಆಗಿಲ್ಲ 40% ನೀನು ಅಂದ್ಕೊಂಡಾಗೆ 40% ಮೆಟೀರಿಯಲ್ ಇರುತ್ತಲ್ಲ ಅದು ಆಗೋದ್ರೆ ಮಾತ್ರನೇ ಫುಲ್ ಆಗೋಗ್ಬಿಟ್ಟಿದೆ ಅಂತ ಲೆಕ್ಕ ಲೇಬರ್ ಏನಿರುತ್ತೆ 7 ಡೇಸ್ ತೆಗಿತೀವಿ 8ನೇ ದಿನ ನಾವು ಪೇಮೆಂಟ್ ಮಾಡ್ತೀವಿ 10-15 ದಿನ ಅಷ್ಟು ಅಕ್ರಮ ಅಲ್ಲ ಅದು ಅಲ್ಲ ಲೇಬರ್ ಅಮೌಂಟ್ ಕೊಟ್ಟಿದ್ದೀವಿ ಅಡಚಣೆ ಉಂಟಾಗಿದೆ ಅಷ್ಟೇ ಅಲ್ಲಿ ಅದಕ್ಕೋಸ್ಕರ ನಿಂತಿದೆ ಮಾಡಿದ ಮೇಲೆ ಅಡಚಣೆ ಆಗಿದೆ ಕೆಲಸ ಆಗ್ತಾ ಇದೆಯಲ್ಲ ಕೆಲಸಕ್ಕೆ ಮೊದಲೇ ಕೆಲಸಕ್ಕೆ ಮೊದಲೇ ಎನ್ ಎಂ ಆರ್ ತೆಗಿತಾರೆ ಕೆಲಸ ಸ್ಟಾರ್ಟ್ ಆಯ್ತು ಅವಾಗ ಎನ್ ಎಂ ಆರ್ ತೆಗಿತಾರೆ ಇನ್ನೂ ಮಾಡಿಲ್ವಲ್ಲ ಬೋರ್ಡ್ ಇತ್ತು ಅದು ಆಗ್ಲಿಲ್ಲ ಅದು ಶಾಸಕರು ಶಾಸಕ ನಿಧಿಯಿಂದ ಕೊಟ್ಟಿದ್ದಾರೆ ಬೋರ್ಡ್ ಬರೆದಿದ್ರು ಅದು ನರೇಗಾದಲ್ಲಿ ಇಲ್ಲ ಕೇವಲ ಬೋರ್ಡ್ ಇರ್ಬೋದು ಆಕ್ಚುಲಿ ನರೇಗಾದಲ್ಲಿ ಪ್ಲಾನ್ ಇತ್ತು ಅದು ನರೇಗಾದಲ್ಲಿ ಪ್ಲಾನ್ ಇತ್ತು ಮಾಡೋ ಪ್ಲಾನ್ ಇತ್ತು ಆದರೆ ಶಾಸಕ ನಿಧಿ ಬಂದ ಮೇಲೆ ಅದು ನರೇಗಾದಲ್ಲಿ ಮಾಡಿಲ್ಲ ಬೋರ್ಡ್ ಇದೆ ನರೇಗಾದಲ್ಲಿ ಬೋರ್ಡ್ ಮಾಡಕ್ಕೆ ಇದ್ದಿದ್ದು ಬಟ್ ನರೇಗಾದಲ್ಲಿ ಆಗಿಲ್ಲ ಅಲ್ಲ ಬೇರೆ ಬೋರ್ಡ್ ಇದೆ ಅದು ಆ ರೋಡ್ ಅಲ್ಲ ಅದು ಬೇರೆ ಬೋರ್ಡ್ ಇತ್ತು
ಇದು ಕೂಡ ಮಾಡಕ್ಕೆ ಪ್ಲಾನ್ ಇತ್ತು ಬಟ್ ಮಾಡಲಿಲ್ಲ ಶಾಸಕ ನಿಧಿಯಿಂದ ನಮ್ಮ ಸದಸ್ಯರು ಹಾಕಿಸ್ಕೊಂಡ್ರು ಮಾಡಿದ್ರು ಶಾಸಕ ನಿಧಿ ಬಂತು ಅದನ್ನ ಅದನ್ನ ಮಾಡಲಿಲ್ಲ ಬೋರ್ಡ್ ಬೇರೆ ಬೇರೆ ರೋಡ್ ಗೆ ಅದು ಆಕ ಕೇಳಿದ್ರು ಆರೋಪ ಮಾಡಿ ಮಾಹಿತಿ ಮಾಡಿ ಬಟ್ ಅಂತದ್ದು ಯಾವುದು ನಾವು ಅಕ್ರಮ ಕೆಲಸಕ್ಕೆ ಮಾಡಿಲ್ಲ ಮಾಡೋಕ್ಕೆ ನಾವು ಬಿಡಲ್ಲ ಡಿಲೇ ಆಗಬಹುದು ಅಷ್ಟೇ ಸ್ವಲ್ಪ ಏನಾದರೂ ಅಲ್ಲಿ ಲೋಕಲ್ ಇಶ್ಯೂಸ್ ಆಗಬಹುದು ಅಷ್ಟೇ ಕಂಪ್ಲೀಟ್ ಮಾಡಿಲ್ವಲ್ಲ ಬಿಲ್ಲು ಮಾಡಕ್ಕೆ ಹಾಕಿದ್ದಿದ್ದು ಶಾಸಕ ನಿಧಿ ಬಂತು ನಾವು ಮಾಡಲಿ ಸರಿ ಪೇಮೆಂಟ್ ಒಂದೇ ಆಗೋದು ಎರಡು ಹೆಂಗ ನರೇಗಲ್ಲಿ ಮಾಡಬಹುದು ಪ್ರಯೋಜನದಲ್ಲಿ ಮಾಡಬಹುದು ಅದು ಡಿಲೇ ಮೆಟೀರಿಯಲ್ ಬರ್ತಾ ಇಲ್ಲ ನನ್ನ ದೃಷ್ಟಿಯಲ್ಲಿ ನನ್ನ ಪೀರಿಯಡ್ ಅಲ್ಲಿ ಕಲ್ಪೆ ಕಾಮಗಿರಿ ಏನಾಗಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿರುವ ಗೋವಿಂದ ತೀರ್ಥ ಕಾಲೇಜಿನ ಮುಂಭಾಗ ಮಾಡಿರುವಂತಹ 5 ಲಕ್ಷ ಯೋಜನಾ ವೆಚ್ಚದ ಚರಂಡಿ ಕಾಮಗಾರಿ ಕೂಡ ಕಳಪೆಯಿಂದ ಕೂಡಿದೆ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪರವರ ಮಗ ಹಾಗೂ ಮುದ್ದೇನಹಳ್ಳಿ ಪಂಚಾಯತಿಯ ಸದಸ್ಯ ಶೈಲಜಾಪತಿ ಮಂಜುನಾಥ್ ಇದರ ಗುತ್ತಿಗೆದಾರನಾಗಿದ್ದು ಇಲ್ಲಿನ ಕೆಲಸಕ್ಕೆ ಗುಣಮಟ್ಟದ ಕಲ್ಲುಗಳನ್ನು ಬಳಸದೆ ಹಸಿಯಾದ ಗ್ರಾನೈಟ್ ವೇಸ್ಟ್ ಕಲ್ಲುಗಳು ಮತ್ತು ಚಕ್ಕೆ ಕಲ್ಲುಗಳಿಂದ ಕಟ್ಟಲಾಗಿದೆ ಈ ಗ್ರಾಮದ ವಾಸಿಗಳಾಗಿದ್ದರೆ ಆ ಗ್ರಾಮ ಪಂಚಾಯತಿಯ ವಾಸಿಗಳಾಗಿದ್ದರೆ ಅವರಿಗೆ ಕೊಡಬಹುದು ಈವನ್ 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಎಲ್ಲಿ ಕೆಲಸ ಬೇಕು ಕೊಟ್ಟರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಹೊಣೆಗಾರಿಕೆ ಇರ್ತದೆ ಎಲ್ಲಿ ಕೆಲಸ ಇತ್ತು ಅಲ್ಲಿ ಕೊಡ್ತಾನೆ ಅದ್ರ ಮೇಲೆ ಹೋಯ್ತು ಅಂದರೆ 10% ಎಕ್ಸ್ಟ್ರಾ ಕೊಡ್ತಾರೆ ಮಿಸ್ಯೂಸ್ ಮಾಡ್ಕೊಂಡ್ರೆ 2020 ಡಿಸೆಂಬರಲ್ಲಿ 23ನೇ ತಾರೀಕು ಒಂದು ಆದೇಶ ಹೊರಡಿಸಿದೆ ಸೊ ಆಯುಕ್ತಾಲಯ ನಮ್ಮ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಯಾವ ಯಾವ ತಪ್ಪಿಗೆ ಯಾರ್ಯಾರಿಗೆ ಶಿಕ್ಷೆ ಅದರಲ್ಲಿ ಇಷ್ಟು ಶೇಕಡಾವಾರು ಅಂತೇಳಿ ಭಾಗನ ಮಾಡಿದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗ್ಬೋದು ಅಥವಾ ಅಧ್ಯಕ್ಷರಾಗ್ಬೋದು ಇಂಜಿನಿಯರ್ ಆಗ್ಬೋದು ಚೆಕ್ ಮೆಜರ್ಮೆಂಟ್ ಆಗ್ಬೋದು ಅನುಷ್ಠಾನ ಅಧಿಕಾರಿಗಳಾಗ್ಬೋದು ಈ ಥರ ಏನು ತಪ್ಪು ಆಗುತ್ತೋ ಸೊ ಆ ತಪ್ಪನ್ನ ಪರ್ಸೆಂಟೇಜ್ ಮಾಡಿದ್ದಾರೆ ಈಗ ಒಬ್ಬರಿಂದಲೇ ತಪ್ಪಾಗಲಿಕ್ಕಿಲ್ಲ ಈಗ ಪಿ ಡಿ ಒಬ್ಬರೇ ಎಲ್ಲವನ್ನೂ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ ಇಂಜಿನಿಯರ್ ಒಬ್ಬರೇ ಮಾಡೋಕ್ಕಾಗಲ್ಲ ಅಧ್ಯಕ್ಷರು ಒಬ್ಬರೇ ಮಾಡಲಿಕ್ಕಾಗಲ್ಲ ಚೆಕ್ ಮೆ ಸೊ 4 ಜನ ಇದ್ದಿರ್ತಾರೆ ಸೊ ಕ್ವಾಲಿಟಿ ಕ್ವಾಂಟಿಟಿ ಇಲ್ಲಾಂದರೆ ಸೊ ಅದು ಇಂಜಿನಿಯರ್ ಜವಾಬ್ದಾರಿ ಆಡಳಿತ ಗಂತಾಗಿರೋದು ತೀರ್ಮಾ ಕೆಲಸನೇ ಆಗಿಲ್ಲ ಅಂತಂದರೆ ಈಗ ಎಂ ಬಿ ಬರೀಬೇಕು ಪಿ ಡಿ ಒ ನೇರವಾಗಿ ಪೇಮೆಂಟ್ ಮಾಡಲಿಕ್ಕಾಗಲ್ಲ ಎಂ ಬಿ ಬರೆದಿರಲೇಬೇಕು ಸೊ ಅಲ್ಲಿ ಕೆಲಸನೇ ಆಗಿಲ್ಲ ಎಂ ಬಿ ಬರೆದ್ರೆ ಅಲ್ಲಿ ಇಂಜಿನಿಯರ್ಗೂ ತಪ್ಪಿರುತ್ತೆ ಪೇಮೆಂಟ್ ಮಾಡಿದ್ದು ಪಿ ಡಿ ಒದು ತಪ್ಪಿರುತ್ತದೆ ಅಧ್ಯಕ್ಷರು ಸೈನ್ ಮಾಡ್ತಾರೆ ಒಬ್ಬರೇ ಪಿ ಡಿ ಒ ಒಬ್ಬರೇ ಬಯೋಮೆಟ್ರಿಕ್ ಮಾಡಲ್ಲ ಸೊ ಪಿ ಡಿ ಒ ಪ್ಲಸ್ ಅಧ್ಯಕ್ಷ ಇಬ್ಬರೂ ಇರ್ತಾರೆ ಹಾಗಾಗಿ ಇಷ್ಟು ಜನರು ಹೊಣೆಗಾರಿಕೆ ಇರ್ತದೆ ಸೊ ಕೆಲವೊಂದು ಈಗ ನಾವು ಕಿಂತವ್ರು ಕೆಲಸ ಕೊಡಬಾರ್ದು ಅಂತ ಹೇಳ್ತೀವಿ ಅಂಥವ್ರು ಕೆಲಸ ಕೊಟ್ಟರೆ ಅವ್ರು ಡಾಟಾ ಎಂಟ್ರಿ ಅಪ್ಡೇಟು ತಪ್ಪಿರ್ತದೆ ಸೊ ಅವ್ರಿಗೂ ದಂಡ ಕಳ್ಳತನ ಆ ಥರದ್ದು ಪ್ರಕರಣ ಇತ್ತು ಅಂದರೆ ಪ್ರಕರಣವಾರ ಅಲ್ಲಿ ಅಕಸ್ಮಾತ್ ಅವರು ಅದಕ್ಕೆ ಎಷ್ಟು ಮಟ್ಟಿಗೆ ನೈಜತೆ ಅಂತೇಳಿ ನೈಜತೆಯನ್ನು ಪರಾಮರ್ಶಿಸಿ ತದನಂತರ ಅನುಷ್ಠಾನ ಯಾರು ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇನ್ನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ಗುತ್ತಿಗೆದಾರ ನಿಮ್ಮ ಕೈಲಿ ಏನಾಗುತ್ತೋ ಮಾಡಿಕೊಳ್ಳಿ ನನಗೆ ಮಂತ್ರಿಗಳು ಗೊತ್ತು ಇಒ ಗೊತ್ತು ಸಿಇಒ ಗೊತ್ತು ಹೀಗೆಂದು ಮಾಧ್ಯಮದವರಿಗೆ ಉಡಾಫಿಯಾಗಿ ಮಾತನಾಡುತ್ತಾರೆ ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡುವವರ ವಿರುದ್ಧ ಸಚಿವರು ಜಿಲ್ಲಾಧಿಕಾರಿಗಳು ಈ ಕಡೆ ಗಮನಹರಿಸಿ ಅಕ್ರಮದಲ್ಲಿ ಭಾಗಿಯಾಗಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸುವವರೋ ಇಲ್ಲವೋ ಕಾದು ನೋಡಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಬೆಳ್ಳಂಬೆಳಗ್ಗೆ ಬೆಂಕಿ ಅವಘಡದಿಂದ ಕಟ್ಟಡವೊಂದು ಹೊತ್ತಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆಯಲ್ಲಿ ನಡೆದಿದೆ ಬೂದಿಗೆರೆಯ ಬಸ್ ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದ್ದು ಗ್ಯಾಸ್ ಬುಕಿಂಗ್ ಕಚೇರಿ ಮತ್ತು ಕೇಬಲ್ ಬುಕಿಂಗ್ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಬೆಳಗ್ಗೆ ಸುಮಾರು 6 ಗಂಟೆಯ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಡವಾಗಿ ಬಂದರು ಅಷ್ಟರಲ್ಲೇ ಕಟ್ಟಡದಲ್ಲಿದ್ದ ಪೀಠೋಪಕರಣಗಳು ಸುಟ್ಟು ಭಸ್ಮಗೊಂಡಿದ್ದವು ಇನ್ನು ಈ ಸಂಬಂಧ ಚನ್ನರಾಯನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Thank you.
ಗುಡಿಬಂಡೆ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಎಂದರೆ ಬಿಆರ್ಸಿಎಂ ಹಾಗೂ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಎಂದರೆ ಸಿಆರ್ಪಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ವರ್ಗಾವಣೆಗೊಂಡ ಶಿಕ್ಷಕರನ್ನ ಗುಡಿಬಂಡೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಶೈಲಜಾ, ನಾಗೇಂದ್ರ, ಜಗದೀಶ್, ಜಯವರ್ಧನ್, ಬೈರಾರೆಡ್ಡಿ, ರವೀಂದ್ರ ಗೌಡರವರು ವರ್ಗಾವಣೆಯಾದವರು. ಬಿಆರ್ಸಿ ಸಂಯೋಜಕರಾದ ಗಂಗರತ್ನಮ್ಮ ಜಿಬಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಜಯವರ್ಧನ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಹಾಗೂ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಕೆಲಸ ಬಹಳ ಜವಾಬ್ದಾರಿಯಿಂದ ಕೂಡಿದೆ. ಶಾಲೆಗಳ ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರ ನಡುವೆ ಸಮನ್ವಯತೆ ಮೂಡಿಸಬೇಕು. ನಮ್ಮ ವ್ಯಾಪ್ತಿಯಲ್ಲಿ ಬಾಲ್ಯವಿವಾಹ, ಬಾಲಕಾರ್ಮಿಕ ಪ್ರಕರಣಗಳನ್ನು ತಡೆಯುವ ಜವಾಬ್ದಾರಿ ಎಂದು ಹೇಳಿದರು. ಸಮಾರಂಭದ ಎಲ್ಲ ನಮ್ಮ ಅಧಿಕಾರಿ, ನಮ್ಮ ಒಂದು ಬಿಆರ್ಸಿಯ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಗಂಗರತ್ನಮ್ಮ ಮೇಡಮ್ ಅವರೇ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಿಆರ್ಪಿ ಬಿಆರ್ಪಿ ಮಿತ್ರರೇ ಹಾಗೂ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಬಂಧುಗಳೇ, ನೋಡಿ ಈ ಥರ ಒಂದು ಸಿಚುಯೇಷನ್ನು ಭಾಳ ನನಗನ್ಕ ಮನಸ್ಸಲ್ಲಿ ಭಾಳ ಒಂದು ಬೇಜಾರಾಗ್ತದೆ. ಯಾಕೆಂತಂದರೆ ಸಿಆರ್ಪಿ ಅಂತಕ್ಕಂಥದ್ದು 6 ವರ್ಷದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಅದರಂತೆ ಕೂಡ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ನೋಡಿ, ಇಲ್ಲಿ ನನ್ನ ಅನುಭವದ ಪ್ರಕಾರ ನಾವು ಕ್ಲಸ್ಟರ್ಗೆ ಬಂದಂಥ ಸಂದರ್ಭದಲ್ಲಿ ಟೀಚರ್ನ ಯಾವತ್ತೂ ನಾನು ಟೀಚರ್ ಥರ ನೋಡಿಲ್ಲ, ನನ್ನನ್ನು ಅವ್ರನ್ನ ಒಬ್ಬ ಫ್ರೆಂಡ್ ಥರ ನೋಡಿ. ಯಾಕೆ ಅಂತಂದರೆ ನಾವು ಒಬ್ಬ ಫ್ರೆಂಡ್ ಇದ್ದರೆ ಅವ್ರ ಸಮಸ್ಯೆಗಳೇನು, ಆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಒಂದು ಸರ್ವಿಸ್ ಕೊಡೋದಕ್ಕೆ ಸಾಧ್ಯ. ಯಾಕೆಂದರೆ ಟೀಚರ್ ಬರ್ತಾರೆ, 10:30 ಬರ್ತಾರೆ, 4:30 ಹೋಗ್ತಾರೆ, ನಮಗೇನು ಮಾಹಿತಿ ಕೊಟ್ಟರು ಸಾಕು, ಯಾರೆಲ್ಲ ನೋಡಲಿ ನನಗೆ ಅನ್ನೋ ಥರ ಮನೋಭಾವನೆ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಈ ಥರ ನಾವು ಅವ್ರನ್ನ ಜಡ್ಜ್ ಮಾಡಿ ಅವ್ರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಒಂದು ತಾಲೂಕಿನಲ್ಲಿ ನಾವು ಮಾಡಿದ್ದೀವಿ. ಮತ್ತು ಭಾಳ ವಿಶೇಷವಾಗಿ ಒಂದೇನಪ್ಪ ಅಂದರೆ ನಮಗೆ ಈ ಕ್ಲಸ್ಟರ್ ಬಂದಂಥ ಸಂದರ್ಭದಲ್ಲಿ ಗುಡಿಬಂಡೆ ಯಾವಾಗಲೂ ಇಡೀ ಡಿಸ್ಟಿಕ್ಕಲ್ಲೇ ಫಸ್ಟ್ ಇರೋದು. ಮುಂದೇನು ಅಷ್ಟೇ, ಹಿಂದಿನ ಅಧಿಕಾರಿಗಳ ಕಾಲದಿಂದ ಇರ್ಬೋದು, ಈಗಿರ್ತಕ್ಕಂಥವ್ರ ಅಧಿಕಾರಿಗಳಿರ್ಬೋದು, ಮುಂದೇನೂ ಇರ್ಬೋದು, ಇವತ್ತು ಯಾವತ್ತೂ ನಮ್ಮ ಗುಡಿಬಂಡೆ ನಮ್ಮ ಡಿಸ್ಟಿಕ್ಕಲ್ಲಿ ಫಸ್ಟ್ ಇದೆ, ಮುಂದೇನೂ ಕೂಡ ಇಡೀ ಸ್ಟೇಟಲ್ಲೇ ಫಸ್ಟ್ ಬರಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ. ಇನ್ನು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ಪ್ರಧಾನ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ, ಗೌರವ ಅಧ್ಯಕ್ಷ ಎ ಕೃಷ್ಣಪ್ಪ, ಉಪಾಧ್ಯಕ್ಷ ಶ್ರೀರಾಮರೆಡ್ಡಿ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಅಣ್ಣಾಪುರ ಗೇಟ್ನಲ್ಲಿ ಮದ್ಯದಂಗಡಿ ಪ್ರಾರಂಭಕ್ಕೆ ವಿರೋಧಿಸಿ ಮಹಿಳೆಯರು ನಗರದ ಅಬಕಾರಿ ವೃತ್ತ ನಿರೀಕ್ಷಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಬಕಾರಿ ವೃತ್ತ ನಿರೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಅಣ್ಣಾಪುರ ಗೇಟ್ನಲ್ಲಿ ಈಗಾಗಲೇ ಒಂದು ಮದ್ಯದಂಗಡಿ ಇದ್ದು ಮತ್ತೊಂದು ಮದ್ಯದಂಗಡಿ ಪ್ರಾರಂಭಿಸುತ್ತಿರುವುದು ಖಂಡನೀಯವಾಗಿದೆ. ಅಣ್ಣಾಪುರ ಗೇಟ್ನಲ್ಲಿರುವ ಮದ್ಯದಂಗಡಿಯಿಂದ ಅಣ್ಣಾಪುರ, ಹಳೆಪಾಳ್ಯ, ಟಿಎಂ ಮಂಜುನಾಥ್ ನಗರ, ಶಂಕರ್ ನಗರ, ಡಿಎಚ್ಕೆ ಕಾಲೋನಿ ಸೇರಿದಂತೆ ವಿವಿಧ ಬಡಾವಣೆಗಳ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ಸರ್ಕಾರ ಅಣ್ಣಾಪುರ ಗೇಟ್ನಲ್ಲಿರುವ ಮದ್ಯದಂಗಡಿ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಅಣ್ಣಾಪುರ ಗೇಟ್ನಲ್ಲಿ ಮದ್ಯದಂಗಡಿ ತೆರೆಯದಂತೆ ಸಚಿವರು ಹಾಗೂ ಮೇಲಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಮದ್ಯದಂಗಡಿ ತೆರೆಯುವ ಪ್ರಕ್ರಿಯೆ ನಿರಂತರವಾಗಿದೆ. ಸರ್ಕಾರ ಮದ್ಯದಂಗಡಿ ತೆರೆಯಲು ಅವಕಾಶ ನೀಡಬಾರದು ಹಾಗೂ ಅಲ್ಲಿ ಇರುವ ಮದ್ಯದಂಗಡಿ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಕಟಿಗೇನಹಳ್ಳಿ ಶ್ರೀನಿವಾಸ್, ರಂಗಸ್ವಾಮಿ, ರಂಗದಾಮಯ್ಯ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಒಂದೇ ಗ್ರಾಮದ 30ಕ್ಕೂ ಅಧಿಕ ಮಂದಿಯನ್ನ ಬಂಧಿಸಿರುವ ಘಟನೆ ಹೆಬ್ಬೂರು ಠಾಣಾ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿ ತಿಮ್ಮನಪಳ್ಳಿ ಗ್ರಾಮದ ಸರ್ವೆ ನಂಬರ್ 20/7 ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳು ಆಕ್ರಮಿಸಿಕೊಂಡಿದ್ದಾರೆ. ಈ ಬಗ್ಗೆ ನ್ಯಾಯಾಲಯದಲ್ಲಿ RRT 176/22 ಕಾಲಂ ಅಡಿ ಪ್ರಕರಣ ದಾಖಲಾಗಿದ್ದರೂ ಖಾಸಗಿ ವ್ಯಕ್ತಿಗಳೊಂದಿಗೆ ಅಧಿಕಾರಿಗಳು ಶಾಮೀಲಾಗಿ ಅಕ್ರಮದಾರರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಹೈಕೋರ್ಟ್
ಮಾಡ್ತೀನಿ ಇದ್ರಂತೆ ತಹಸೀಲ್ದಾರ್ಗೆ ಮಾಡಲಿ ಬಿಡು. ಏನು ಭಯ ಬಿಡ್ಬೇಡ, ಸುಮ್ಮನೆ ಏನಾಗಲ್ಲ, ಭಯ ಅಲ್ಲ ಹೆದರ್ಕೊಂಬಿಡು. ಅಕ್ರಮವನ್ನು ಖಂಡಿಸಿ ಇಡೀ ಊರಿನ ಜನರನ್ನು ಹೆಬ್ಬೂರು ಠಾಣೆಯ ಪೊಲೀಸರು ಬಂಧಿಸಿರುವುದು ಖಂಡನೀಯ ಎಂದು ಬಂಧಿತರು ಕಿಡಿಕಾರಿದ್ದಾರೆ. ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಒಂದು ದಿನದ ಬಹುಶಾಸ್ತ್ರೀಯ ರಾಷ್ಟ್ರೀಯ ವಿಚಾರ ಸಂಕಿರಣ, ಪುರಾತತ್ವ ಶಾಸ್ತ್ರ ಮತ್ತು ಅದರ ಪೂರಕ ವಿಷಯಗಳ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಪ್ರೊಫೆಸರ್ ಎನ್ಎಸ್ ರಂಗರಾಜು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ ಒಂದು ದಿನದ ಬಹುಶಿಸ್ತೀಯ ರಾಷ್ಟ್ರೀಯ ವಿಚಾರ ಸಂಕಿರಣ, ಪುರಾತತ್ವಶಾಸ್ತ್ರ ಮತ್ತು ಅದರ ಪೂರಕ ವಿಷಯಗಳ ಕಾರ್ಯಕ್ರಮಕ್ಕೆ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಪ್ರೊಫೆಸರ್ ಎನ್ಎಸ್ ರಂಗರಾಜು ಉದ್ಘಾಟನೆ ಮಾಡಿ, ಇತಿಹಾಸದ ಪುನರ್ರಚನೆಗೆ ಪುರಾತತ್ವದ ಶಾಸ್ತ್ರದ ಕೊಡುಗೆಗಳು ಬಹಳಷ್ಟು ಇದೆ. ಈ ಪುರಾತತ್ವಶಾಸ್ತ್ರ ನಮ್ಮ ದೇಶದಲ್ಲಿ ಇರಲಿಲ್ಲ. ಬ್ರಿಟಿಷರನ್ನ ಎಷ್ಟು ಬೇಕಾದರೂ ಬೈದುಕೊಳ್ಳಬಹುದು, ಆದರೆ ಬ್ರಿಟಿಷರ ಕೊಡುಗೆಗಳಲ್ಲಿ ಈ ಪುರಾತತ್ವಶಾಸ್ತ್ರವೂ ಒಂದಾಗಿದೆ. ಪುರಾತತ್ವಶಾಸ್ತ್ರ ಅನ್ನೋದು ಸುಮಾರು 200 ವರ್ಷಗಳ ಹಳೆಯದು. ಈ ಕೇಂದ್ರದಲ್ಲಿ ಕರ್ನಾಟಕದಲ್ಲಿ 140 ವರ್ಷಗಳಿಂದ ಪುರಾತತ್ವ ಅಧ್ಯಯನ ನಡೆಯುತ್ತಿದೆ. ಇದಕ್ಕೆ ಮೂವರು ಕಾರಣವಾಗಿದ್ದು, ಇವರು 9600 ಶಾಸನಗಳನ್ನು ಓದಿ ಬೇರೆ ಭಾಷೆಗೆ ಅನುಮೋದನೆ ಮಾಡಿ ಅದನ್ನು ಪುಸ್ತಕದ ರೂಪದಲ್ಲಿ ತರಲಾಯಿತೆಂದು ಹೇಳಿದರು. ಇದು ಶಾಕ್ಯ ಜನಪದ ಕಾಯಿನು. ಗೌತಮ್ ಬುದ್ಧನ ಪೀರಿಯಡಲ್ಲಿ, ಗೌತಮ್ ಬುದ್ಧ 563 BC ಹುಟ್ಟಿದ್ದು, ಅವನ ಪೀರಿಯಡ್ ಸಹ ಅವರು ಬದುಕಿರುವಾಗ ಚಲಾವಣೆಯಲ್ಲಿ ಇರ್ತಕ್ಕಂಥ ಕಾಯಿನು ಸರ್. ಇದು ಯೌಧೇಯ ಗಣ ಅಂತ ಮಹಾಭಾರತ ಪೀರಿಯಡಿಂದ ಇವರು ಮುಂದಕ್ಕೆ ಬಂದಿರ್ತಕ್ಕಂಥ ಒಂದು ವಂಶ. ಇದು ಸುಮಾರು 2300-400 ವರ್ಷ ಮುಂಚಿದ್ದ ಕಾಯಿನು ಸರ್. ಇದು ಮೌರ್ಯ ಎಂಪೈರ್ ಕಾಯಿನು. ಇದು 2200-250 ವರ್ಷ. ಇದು ಅಶೋಕ ಸರ್, ಅಶೋಕದ ಕಾಯಿನಲ್ಲಿದೆ. ಪಂಚಮಾರ್ ಕಾಯಿನ್ ಅಂತ ಇದೆ. ಇದು ಗಂಗಾದೇವ. ಇದು ಕಾಶ್ಮೀರ ಹಿಂದೂ ಡೈನಾಸ್ಟಿ ಕಾಯಿನ. ಇದು ಶಾಪಹಾಮಸು. ಇನ್ನು ಕಾರ್ಯಕ್ರಮದಲ್ಲಿ ಮೊಘಲರ ಕಾಲದ ನಾಣ್ಯಗಳು, ಚೋಳರ ಕಾಲದ ನಾಣ್ಯಗಳು, ಗೌತಮ ಬುದ್ಧ ಕಾಲದ ನಾಣ್ಯಗಳು, ಮಹಾಭಾರತ ನಂತರ ಬಂದಂತಹ ವಂಶಸ್ಥರ ನಾಣ್ಯಗಳು, ಅಶೋಕ ಕಾಲದ ನಾಣ್ಯಗಳು, ಹಾಗೆ ಹಲವಾರು ಪುರಾತತ್ವದ ಸಾವಿರಾರು ನಾಣ್ಯಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಹಳೆ ಕಾಲದ ಹಸ್ತಪ್ರತಿ ಮತ್ತು ತಾಳೆಗರಿಗಳಲ್ಲಿ ಬರೆದ ಶಾಸನಗಳು ಗಮನ ಸೆಳೆಯಿತು. ಹಾಗೆ ನಾಣ್ಯಗಳ ಬಗ್ಗೆ ನಿವೃತ್ತ ಇಂಜಿನಿಯರ್ ಎಚ್ ಕೆ ರಾಮರಾವ್ ಮಾಹಿತಿ ನೀಡಿದರು. ಇತಿಹಾಸದ ಪುನರ್ರಚನೆಗೆ ಪುರಾತತ್ವ ಶಾಸ್ತ್ರದ ಕೊಡುಗೆಗಳು ಬಹಳ ಚೆನ್ನಾಗಿದ್ದಾವೆ. ಇವತ್ತು ಪುರಾತತ್ವ ಶಾಸ್ತ್ರ ಈ ದೇಶದಲ್ಲಿ ಇರಲಿಲ್ಲ. ಬ್ರಿಟಿಷರನ್ನ ನಾವು ಎಷ್ಟಾದರೂ ಬೈಬಹುದು, ಆದರೆ ಬ್ರಿಟಿಷರ ಕೊಡುಗೆಗಳಲ್ಲಿ ಈ ಪುರಾತತ್ವ ಶಾಸ್ತ್ರವೂ ಬಂದು. ಇದನ್ನು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ, ಬೇಕಾದಷ್ಟಿದೆ ಆಮೇಲೆ ಮಾತಾಡೋಣ. ಪುರಾತತ್ವ ಶಾಸ್ತ್ರ ಅಂತಕ್ಕಂಥದ್ದು ಸುಮಾರು 200 ವರ್ಷಗಳಷ್ಟು ಹಳೆಯದಿರ್ಬೋದು ದೇಶದಲ್ಲಿ. ಅದಕ್ಕೆ ಮೊದಲು ನಮಗೆ ಗೊತ್ತಿರಲಿಲ್ಲ. ಕರ್ನಾಟಕಕ್ಕೆ ಬಂದರೆ 140 ವರ್ಷಗಳಿಂದ ಪುರಾತತ್ವ ಶಾಸ್ತ್ರ ಅಧ್ಯಯನ ನಡೀತಾರೆ. ಅದಕ್ಕೆ 3 ಮಹನೀಯರು ಕಾರಣ. ಒಬ್ರು B.L. ರೈಸ್ ಅಂತ, ಬೆಂಜಮಿನ್ ಲೂಯಿಸ್ ರೈಸ್. ಇವರು 9600 ಶಾಸನಗಳು, 9600 ಶಾಸನಗಳನ್ನ ಓದಿ ಬೇರೆ ಭಾಷೆಗೆ ತರ್ಜುಮೆ ಮಾಡಿ, ಅಂದ್ರೆ ಭಾಷಾಂತರ ಮಾಡಿ ಅದನ್ನ ಪುಸ್ತಕದ ರೂಪದಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆ ಪುಸ್ತಕಗಳ ಹೆಸರೇ ಎಪಿಗ್ರಾಫಿಯ ಕರ್ನಾಟಕ. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ G.D. ಚಂದ್ರಯ್ಯ, ಇತಿಹಾಸ ಪ್ರಾಧ್ಯಾಪಿಕ ಪ್ರೊಫೆಸರ್ ಎಸ್ ನಾಗರತ್ನ, ರಾಷ್ಟ್ರೀಯ ವಿಚಾರ ಸಂಕಿರಣ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಶಫಿ ಅಹಮದ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಸಾಗುವಳಿ ಚೀಟಿಗೆ ಅರ್ಜಿ ಸಲ್ಲಿಸಿರುವ ಎಲ್ಲ ಅರ್ಹರಿಗೆ 1 ಸಾಗುವಳಿ ಚೀಟಿಗಳನ್ನು ಹಂತ ಹಂತವಾಗಿ ವಿತರಣೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ಸರ್, FIR ಹಾಕ್ಸಿ ಸರ್. ಅದು
ಅಲ್ಲ ನೀವು ಇನ್ಫಾರ್ಮ್ ಮಾಡೋದಲ್ಲ, ನಾನು ಹೇಳಿದ್ದೀನಿ ಏನ್ ಮಾಡಿದ್ಯಾ ಅಂತ ಕೇಳ್ಬೇಕು. ನೀವು ಸುಮ್ಮನೆ ಇಂತ ಸೀರಿಯಸ್ ಸರ್ಕಾರಿ ಜಾಗಗಳಲ್ಲಿ ಯಾವ ಕಟ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಇದ್ರೆ ಹೇಗೆ? ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಹಾಗೂ ಆರಾಧನಾ ಸಮಿತಿಯ ಮೊದಲನೇ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ಮಾತನಾಡಿ, ಸಾಗುವಳಿ ಚೀಟಿಗಾಗಿ ನಮೂನೆ 53ರಲ್ಲಿ ಸಲ್ಲಿಸಿರುವ 2,674 ಅರ್ಜಿಗಳು ಬಾಕಿ ಇದ್ದು, ಪ್ರತಿ ಶನಿವಾರ ಸಭೆ ನಡೆಸಿ ಹಂತ ಹಂತವಾಗಿ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಒಂದು ವರ್ಷದೊಳಗಾಗಿ ಎಲ್ಲ ಅರ್ಹರಿಗೆ ಸಾಗುವಳಿ ಚೀಟಿಗಳನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದರ ಸಲುವಾಗಿ ನಾವು ಒಂದು ಪ್ರಾರಂಭದ ಒಂದು ಸಭೆಯನ್ನು ಮಾಡಿದ್ವಿ, ಮತ್ತು ಆರಾಧನಾ ಸಮಿತಿ ಕೂಡ ಆಯ್ಕೆಯಾಗಿ ಸರ್ಕಾರದ ಆದೇಶ ಆಗಿತ್ತು. ಆರಾಧನಾ ಸಮಿತಿಯಿಂದ ಕೂಡ ಒಂದು ಸಭೆ ಮಾಡಬೇಕಾಗಿತ್ತು. ಎರಡೂ ಸಭೆಗಳನ್ನು ಪ್ರಾರಂಭದ ಸಭೆಗಳನ್ನು ಇವತ್ತು ಮಾಡಿದ್ದೀವಿ. ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅಂದರೆ ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಡೆಪ್ಯೂಟಿ ತಹಸೀಲ್ದಾರ್ಸು, ಸರ್ವೇಯರ್ಸು ಮತ್ತು ಅರಣ್ಯ ಇಲಾಖೆ ಇವರೆಲ್ಲರಿಗೂ ಕೂಡ ಪ್ರತಿ ಶನಿವಾರ ಒಂದೊಂದು ಹೋಬಳಿಯಿಂದ ಕನಿಷ್ಠ 5 ಕಡತಗಳನ್ನು ತರಬೇಕು. ನಾವು ವಾರಕ್ಕೆ 30 ಕಡತಗಳನ್ನು ನಿಲೆ ಮಾಡಬೇಕು ಅನ್ನುವಂಥ ಒಂದು ನೇರವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ತಹಸೀಲ್ದಾರ್ ಮುಖಾಂತರ ಅವರೆಲ್ಲರೂ ಕೂಡ ತಿಳಿಸಿದ್ದೇವೆ ವಿಚಾರಗಳೆಲ್ಲ. ಮುಂದಿನ ವಾರದಿಂದ 30 ಕಡತಗಳು ಪ್ರತಿ ವಾರ ವಿಲೆ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಕೆಲವು ಶಾಖೆಗಳಲ್ಲಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಶಾಖೆಗಳು ಕೂಡ ವಿಸಿಟ್ ಮಾಡಿದ್ದೀವಿ. ಕೆಲವು ಶಾಖೆಗಳಲ್ಲಿ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು ಅಂದರೆ ಒಂದು ರೀತಿ ವಿಳಂಬ ಆಗುವಂಥದ್ದು, ಅದಕ್ಕೆ ತಹಸೀಲ್ದಾರ್ಗೆ ಹೇಳಿದ್ದೀವಿ. ಎಲ್ಲ ಆಫೀಷಿಯಲ್ಸ್ನ ಒಂದು ನೀವು ಒಂದು ಮೀಟಿಂಗ್ ಮಾಡಿ ಕಾಲಕಾಲಕ್ಕೆ ಎಲ್ಲ ಈಗ ಟಪಾಲಲ್ಲಿ ಬಂದಿರತಕ್ಕಂಥ ಅರ್ಜಿಗಳು ಯಾವ್ಯಾವ ಶಾಖೆಗೆ ಹೋಗಿದೆ, ಎಷ್ಟು ದಿವಸ ಆಗಿದೆ, ಯಾಕೆ ಯಾಕಂದರೆ ಒಂದೊಂದು ಕೆಲಸಕ್ಕೆ ಒಂದೊಂದು ಇಷ್ಟು ಸಮಯ ಅಂತ ಬೇಕಾಗುತ್ತೆ. ಅಷ್ಟು ಸಮಯ ಮೀರಿದರೆ ಅದನ್ನೆಲ್ಲ ನೀವು ಪತ್ತೆ ಮಾಡಿ ಸ್ವಲ್ಪ ವಿಳಂಬ ಆಗದೆ ತ್ವರಿತಗತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ತಹಸೀಲ್ದಾರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇನ್ನು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡಿಕೊಡುತ್ತಿಲ್ಲವೆಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಸಾರ್ವಜನಿಕರಿಂದ ದೂರುಗಳು ನೀಡಿದರು. ಈ ಹಿನ್ನೆಲೆಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಾಲೂಕು ಕಚೇರಿಯಲ್ಲಿನ ಎಲ್ಲ ಶಾಖೆಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು. ಸಲಹಿದಿರಿ ನನ್ಗೆ ಒಳ್ಳೆ ವೆಯ್ಟ್ ಮಾಡಿ ಹಿಂದೆ ಸರ್ ಆ ಕಡೆ ಇನ್ನು ಸಂದರ್ಭದಲ್ಲಿ ತಹಸೀಲ್ದಾರ್ ಹನುಮಂತರಾಯಪ್ಪ ಬಗರುಕುಂ ಸಾಗುವಳಿಯ ಸಕ್ರಮೀಕರಣ ಸಮಿತಿಯ ನಾಮನಿರ್ದೇಶಿತ ಸದಸ್ಯ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.